ಸ್ಟೂಡೆಂಟ್ಸ್, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಲ್ಲಿ ನಮಗೆ ಲೇಬರ್ ವೇರಿಯನ್ಸಸ್ ಅಲ್ಲಿ ಮೂರು ಲೇಬರ್ ವೇರಿಯನ್ಸಸ್ ಕೇಳಿದ್ದಾರೆ. ಫ್ರಮ್ ದ ಫಾಲೋಯಿಂಗ್ ಡಾಟಾ ಕ್ಯಾಲ್ಕುಲೇಟ್ ಲೇಬರ್ ಕಾಸ್ಟ್ ವೇರಿಯನ್ಸ್, ಲೇಬರ್ ರೇಟ್ ವೇರಿಯನ್ಸ್, ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ನಾವು ಫಾರ್ಮುಲಾ ಬರೀಬೇಕು. ಓಕೆನಾ? ಫಸ್ಟ್ ಲೇಬರ್ ಕಾಸ್ಟ್ ವೇರಿಯನ್ಸ್ ಫಾರ್ಮುಲಾ ಏನು? ಲೇಬರ್ ಕಾಸ್ಟ್ ವೇರಿಯನ್ಸ್ ಇಸ್ ಈಕ್ವಲ್ಸ್ ಟು ಓಕೆನಾ ಸ್ಟ್ಯಾಂಡರ್ಡ್ ಆರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆಕ್ಚುಯಲ್ ಆರ್ಸ್ ಇಂಟು ಆಕ್ಚುಯಲ್ ರೇಟ್. ಓಕೆನಾ? ರೇಟ್ ಅಂದ್ರೆ ಏನು? ಒಬ್ಬ ಲೇಬರ್ಗೆ ಒನ್ ಆರ್ಗೆ ಎಷ್ಟು ಪ್ರೈಸ್ ಕೊಡ್ತೀವಿ, ಎಷ್ಟು ವೇಜಸ್ ಕೊಡ್ತೀವಿ ಅಂತ ನೋಡ್ಬೇಕು. ಇಲ್ಲಿ ನಮ್ಮ ಹತ್ರ ಎರಡ್ ತರ ಲೇಬರ್ಸ್ ಇದಾರೆ, ಒಬ್ರು ಸ್ಕಿಲ್ಡ್ ಇನ್ನೊಬ್ರು ಸೆಮಿ ಸ್ಕಿಲ್ಡ್ ಅಂತ ಹೇಳಿ. ಫಸ್ಟ್ ನಾವು ಸ್ಕಿಲ್ಡ್ ನೋಡೋಣ. ಓಕೆನಾ? ಸ್ಕಿಲ್ಡ್ ಅಲ್ಲಿ ಓಕೆನಾ ಸ್ಟ್ಯಾಂಡರ್ಡ್ ಆರ್ಸ್ ಬಂದು 3000 ಆರ್ಸ್ ಇದೆ, ರೇಟ್ ಬಂದು 4 ರುಪೀಸ್ ಪರ್ ಆರ್ ಇದೆ, ಮೈನಸ್ 3100 ಇಂಟು 3.50 ರುಪೀಸ್. ಕರೆಕ್ಟಾ? ನೋಡಿ, ಅನ್ಕೊಂಡಿರೋದು 3000 ಅವರ್ ಅಲ್ಲಿ ಲೇಬರ್ ಅವರು ಮುಗಿಸ್ತಾರೆ ಕೆಲಸ ಅಂತ ಹೇಳಿ, ಆಗಿರೋದು 3100 ಅವರ್ ಅಲ್ಲಿ. ರೇಟ್ 4 ರುಪೀಸ್ ಆಗುತ್ತೆ ಅನ್ಕೊಂಡಿದ್ವಿ, 3.50 ರುಪೀಸ್ ಆಗುತ್ತೆ. ಸೊ 12000 ಮೈನಸ್ ಎಷ್ಟು ಬರುತ್ತೆ? 10,850 ಅಂದ್ರೆ ನಾವು ಅನ್ಕೊಂಡಿರೋದಕ್ಕಿಂತ ಏನಾಗಿದೆ, ಕಡಿಮೆ ಆಗಿದೆ. ಲೇಬರ್ ಎಷ್ಟಾಗುತ್ತೆ ಅಲ್ಲಿಗೆ? 1,150 ಫೇವರಬಲ್ ಆಗುತ್ತೆ, ಯಾಕೆಂದ್ರೆ ಅನ್ಕೊಂಡಿರೋದು 12,000, ಆಗಿರೋದು ಕಡಿಮೆ. ಸೊ ನೆಕ್ಸ್ಟ್ ಸೆಮಿ ಸ್ಕಿಲ್ಡ್ ಅಲ್ಲಿ ಓಕೆನಾ ನಮಗೆ ಒಟ್ಟು 2000 ಅವರ್ ಇದೆ, ಒಬ್ಬೊಬ್ಬರಿಗೆ 6 ರೂಪಾಯಿ ಕೊಡ್ತಾ ಇದ್ವಿ, ಮೈನಸ್ 1900 ಅವರ್ಸ್ ಅಲ್ಲಿ 6.50 ರುಪೀಸ್ಗೆ ಮುಗಿಸಿದ್ದಾರೆ ಕೆಲಸ. ಹಾಗಾದ್ರೆ 12,000 ಮೈನಸ್ ಎಷ್ಟು ಬರುತ್ತೆ? 12,350 ಅನ್ಕೊಂಡಿರೋದಕ್ಕಿಂತಲೂ ಜಾಸ್ತಿ ಆಗಿದೆ, 350 ಅಡ್ವರ್ಸ್ ಆಗಿದೆ. ಈಗ ಫೇವರ್ ಬೆಲೆ ಜಾಸ್ತಿ ಇದೆ ಅಡ್ವರ್ಸ್ಗಿಂತಲೂ, ಅದಕ್ಕೆ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 800 ಫೇವರಬಲ್ ಬರ್ತಾ ಇದೆ. ಏನ್ ಬರ್ತಾ ಇದೆ? ಫೇವರಬಲ್. ಎರಡನೇದೇನ್ ಕೇಳಿದಾನೆ ಅಂದ್ರೆ ಲೇಬರ್ ರೇಟ್ ವೇರಿಯನ್ಸ್ ಅಂತ ಹೇಳಿದ್ದಾನೆ. ಲೇಬರ್ ರೇಟ್ ವೇರಿಯನ್ಸ್ಗೆ ಸ್ಟ್ಯಾಂಡರ್ಡ್ ಆರ್ಸ್ ಇಂಟು ಸಾರಿ ಮೈನಸ್ ಆಕ್ಚುಯಲ್ ಆರ್ಸ್ ಇಂಟು ಸ್ಟ್ಯಾಂಡರ್ಡ್ ಆಕ್ಚುಯಲ್ ಆರ್ಸ್ ಅಲ್ವಾ, ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆಕ್ಚುಯಲ್ ರೇಟ್ ಇಂಟು ಆಕ್ಚುಯಲ್ ಆರ್ಸ್. ಸ್ಟ್ಯಾಂಡರ್ಡ್ ರೇಟ್ ಸ್ಕಿಲ್ಡ್ದು ಎಷ್ಟಿದೆ? 4 ರುಪೀಸ್ ಇದೆ, 3.50 ರುಪೀಸ್. ಆಕ್ಚುಯಲ್ ಆರ್ಸ್ ಎಷ್ಟಿದೆ? 3100 ಇದೆ. ಸೊ 1,550 ಇದು ಏನಾಗಿದೆ? ಫೇವರಬಲ್ ಆಗಿದೆ. ಕರೆಕ್ಟಾ? ಅದೇ ತರ ಸೆಮಿ ಸ್ಕಿಲ್ಡ್ ಅಲ್ಲಿ ನಮಗೆ 6 - 6.5 ಇಂಟು 1900 ಅಲ್ಲಿಗೆ 950 ಅಡ್ವರ್ಸ್ ಆಗ್ತಾ ಇದೆ. ಹಾಗಾದ್ರೆ ಎಷ್ಟು ಬರ್ತಾ ಇದೆ ಅಂದ್ರೆ 600 ಫೇವರಬಲ್ ಆಗ್ತಾ ಇದೆ. ಈಗ ಇದು ಏನಾಯ್ತು? ಲೇಬರ್ ರೇಟ್ ವೇರಿಯನ್ಸ್ ಆಯ್ತು. ಮೂರನೇದು ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಲೇಬರ್ ಎಫಿಷಿಯನ್ಸಿ ಬೇಕು ಅಂದ್ರೆ ನಮಗೆ ಸ್ಟ್ಯಾಂಡರ್ಡ್ ಆರ್ಸ್ ಮೈನಸ್ ಆಕ್ಚುಯಲ್ ಆರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಬೇಕು. ಸೊ ಸ್ಕಿಲ್ಡ್ ಆದ್ರೆ ನಮಗೆ 3000 ಮೈನಸ್ 3100 ಇಂಟು 4 ರುಪೀಸ್ ಅಂದ್ರೆ 400 ಏನಾಗ್ತಾ ಇದೆ? ಅಡ್ವರ್ಸ್ ಆಗ್ತಾ ಇದೆ. ಸೆಮಿ ಸ್ಕಿಲ್ಡ್ ಅಲ್ಲ ಆದ್ರೆ 2000 ಮೈನಸ್ 1900 ಇಂಟು 6 ರುಪೀಸ್ ಎಷ್ಟು? 600 ಇದೇನಿದು ಫೇವರಬಲ್ ಆಗಿದೆ. ಅಲ್ಲಿಗೆ ಒಟ್ಟು ಎಷ್ಟಾಯ್ತು? 1200 ಕರೆಕ್ಟಾ? 200 ಫೇವರಬಲ್. ಈಗ ನೋಡಿ, 200 ಫೇವರಬಲ್ ಪ್ಲಸ್ 600 ಫೇವರಬಲ್, ಟೋಟಲ್ 800 ಫೇವರಬಲ್ ಬರ್ತಾ ಇದೆ. ಕರೆಕ್ಟಾ? ಸೊ ಅಲ್ಲಿಗೆ ಇದಕ್ಕೆ 6 ಮಾರ್ಕ್ಸ್ ಓಕೆನಾ ಈಸಿಯಾಗಿ ಬರೋ ಅಂತ ಕೋಸ್ಟ್ ಬರ್ಕೊಡು.